ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಆಧುನಿಕವಾಗಿರುವ ಈ ಪ್ರಪಂಚದಲ್ಲಿ ಹತ್ತು ಹಲವು ಸ್ಥಳಗಳು ಅಜ್ಞಾತವಾಗಿವೆ. ಇಂತಹ ಹಲವಾರು ರಹಸ್ಯಮಯ ಸ್ಥಳಗಳನ್ನು ಕೆಲವರು ಗೂಗಲ್ ಮ್ಯಾಪ್ ಮತ್ತು ಗೂಗಲ್ ಅರ್ಥ್ನ ಮೂಲಕ ಕಾಕತಾಳೀಯವಾಗಿ ಕಂಡುಹಿಡಿದಿದ್ದಾರೆ. ಇಂತಹ ಅನೇಕ ಸ್ಥಳಗಳನ್ನು ಸ್ವತಃ ಗೂಗಲ್ ಮತ್ತು ಸರ್ಕಾರ ಸಾಮಾನ್ಯ ಜನರಿಂದ ಮುಚ್ಚಿಟ್ಟಿದೆ ಅಥವಾ ಸೆನ್ಸಾರ್ಡ್ ಮಾಡಿದೆ ಎಂದು ಹೇಳಬಹುದು. ಸ್ನೇಹಿತರೆ, 2001 ಇಂಟರ್ನೆಟ್ ದಿಗ್ಗಜ ಗೂಗಲ್ ಕಂಪನಿಯು ಗೂಗಲ್ ಅರ್ಥ್ ಮತ್ತು ಗೂಗಲ್ ಮ್ಯಾಪ್ ಅನ್ನು ಜನರಿಗೆ ಪ್ರಪ್ರಥಮವಾಗಿ ಪರಿಚಯಿಸಿತ್ತು. ನಮಗೆಲ್ಲ ತಿಳಿದಿರುವಂತೆ ಇದು ಸ್ಯಾಟಲೈಟ್ನ ಸಹಾಯದಿಂದ ನಮ್ಮ ಭೂಮಿಯ 3D ಚಿತ್ರಗಳನ್ನು ನಮಗೆ ತೋರಿಸುತ್ತದೆ. ಸ್ನೇಹಿತರೆ, ಈಗಿನ ಡಿಜಿಟಲ್ ಮ್ಯಾಪ್ಗಳಲ್ಲಿರುವಷ್ಟು ಡಿಟೇಲ್ಗಳು ಹಿಂದಿನ ಮ್ಯಾಪ್ಗಳಲ್ಲಿ ಇದ್ದಿರಲಿಲ್ಲ. ಆ ಸಮಯದಲ್ಲಿ GPS ಎಂಬ ಟೆಕ್ನಾಲಜಿಯ ಬಗ್ಗೆ ಯಾರೂ ಕಲ್ಪನೆಯನ್ನು ಕೂಡ ಮಾಡಿರಲಿಲ್ಲ. ಇಂಟರ್ನೆಟ್ ಮತ್ತು GPSಗಳಿರದ ಹಿಂದಿನ ಕಾಲದಲ್ಲಿ ಜನರು ಕಂಪಾಸ್ ಮತ್ತು ಕಾಗದದಲ್ಲಿ ರಚಿಸಲಾಗಿರುವ ಮ್ಯಾಪ್ಸ್ಗಳ ಸಹಾಯದಿಂದ ತಮ್ಮ ದಾರಿಯನ್ನು ಹುಡುಕುತ್ತಿದ್ದರು. ಇದಕ್ಕಿಂತಲೂ ಮುಂಚೆ, ಅಂದರೆ ಪ್ರಾಚೀನ ಕಾಲದಲ್ಲಿ, ನಕ್ಷತ್ರಗಳ ಪೊಸಿಷನ್ ಅಥವಾ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಮೂಲಕವೂ ಜನರು ತಮ್ಮ ದಾರಿಯನ್ನು ಕಂಡುಕೊಳ್ಳುತ್ತಿದ್ದರು. ಆದರೆ ಗೂಗಲ್ನಿಂದಾಗಿ ಆ ಕಾಲವೆಲ್ಲ ಮರೆಯಾಗಿ ಹೋಗಿದೆ. ಸ್ನೇಹಿತರೆ, ನಾವು ಈ ಎಪಿಸೋಡ್ನಲ್ಲಿ ಗೂಗಲ್ ಮ್ಯಾಪ್ನ ಮೂಲಕ ಕಂಡುಹಿಡಿಯಲಾದ ಕೆಲವೊಂದು ರಹಸ್ಯಮಯ ಮತ್ತು ವಿಸ್ಮಯಕಾರಿ ಸ್ಥಳಗಳ ಬಗ್ಗೆ ಹೇಳಲಿದ್ದೇವೆ. ಇಂತಹ ಸ್ಥಳಗಳನ್ನು ನೋಡಿದಾಗ ನಮಗೆ ಆ ಸ್ಥಳವನ್ನು ಅನ್ಯಗ್ರಹ ಜೀವಿಗಳೇ ನಿರ್ಮಿಸಿರಬೇಕೆಂಬ ಅನುಮಾನ ಹುಟ್ಟುತ್ತದೆ. ಹಾಗೆಯೇ ಇನ್ನೂ ಕೆಲವು ಸ್ಥಳಗಳನ್ನು ಸ್ವತಃ ಸರ್ಕಾರವೇ ಗೂಗಲ್ ಮ್ಯಾಪ್ನಲ್ಲಿ ಸೆನ್ಸಾರ್ಡ್ ಮಾಡಿದೆ ಎಂಬುದು ಕೂಡ ಸತ್ಯ. US ಹೈಪರ್ಸಾನಿಕ್ SR-72 ಪ್ಲೇನ್. ಸ್ನೇಹಿತರೆ, ಪಾರ್ಕಿಂಗ್ ಏರಿಯಾದಲ್ಲಿ ಸಾಮಾನ್ಯವಾಗಿ ಕಾರುಗಳು, ಬೈಕ್ಗಳು ಮುಂತಾದವುಗಳು ಕಂಡುಬರುತ್ತವೆ. ಆದರೆ ಒಬ್ಬ ವ್ಯಕ್ತಿ ಗೂಗಲ್ ಮ್ಯಾಪ್ನಲ್ಲಿ ಬ್ರೌಸ್ ಮಾಡುತ್ತಿರುವಾಗ ಆತನಿಗೆ ಒಂದು ಪಾರ್ಕಿಂಗ್ ಸ್ಲಾಟ್ನಲ್ಲಿ ವಿಚಿತ್ರವಾದ ವಾಹನವು ನಿಂತಿರುವುದು ಕಂಡುಬರುತ್ತದೆ. ಸ್ನೇಹಿತರೆ, ಈ ವಿಚಿತ್ರವಾದ ವಾಹನ ನೋಡಲು ಒಂದು ಏಲಿಯನ್ನ UFO ರೀತಿ ಕಾಣಿಸುತ್ತದೆ. ಇದನ್ನು ಇನ್ನಷ್ಟು ಜೂಮ್ ಇನ್ ಮಾಡಿದಾಗ ಈ ವಾಹನ ಅಮೆರಿಕ ಗವರ್ಮೆಂಟ್ನ ಸೀಕ್ರೆಟ್ ಹೈಪರ್ಸಾನಿಕ್ ಸ್ಪೈ ಏರ್ಕ್ರಾಫ್ಟ್ ಆಗಿದೆ ಎಂದು ತಿಳಿಯುತ್ತದೆ. ದಿ ಬ್ಯಾಡ್ ಲ್ಯಾಂಡ್ಸ್ ಗಾರ್ಡಿಯನ್. ಆಲ್ಬರ್ಟಾ, ಕೆನಡಾದಲ್ಲಿ ಈ ಸ್ಥಳವನ್ನು 2006 ಗೂಗಲ್ ಮ್ಯಾಪ್ನ ಮೂಲಕ ಕಂಡುಹಿಡಿಯಲಾಯಿತು. ಸ್ನೇಹಿತರೆ, ಈ ಆಕೃತಿಯು ತಂತಾನೇ 100 ಹಿಂದೆ ರಚಿಸಲ್ಪಟ್ಟಿತ್ತು ಎಂದು ಹೇಳಲಾಗುತ್ತದೆ. ಇದನ್ನು ನೋಡಿದಾಗ ಒಬ್ಬ ವ್ಯಕ್ತಿ ಕಿವಿಯಲ್ಲಿ ಇಯರ್ಫೋನ್ ಹಾಕಿ ಸಾಂಗ್ ಕೇಳುತ್ತಿರುವಂತೆ ಕಾಣಿಸುತ್ತದೆ. ಇದೊಂದು ಅದ್ಭುತವಾದ ಅನ್ವೇಷಣೆಯಾಗಿದೆ. ಸ್ನೇಹಿತರೆ, ಆಕ್ಚುಲಿ ಇದಕ್ಕೆ ಕಾರಣ ಒಂದು ತೈಲಬಾವಿ ಮತ್ತು ಇಯರ್ಫೋನ್ನ ರೀತಿ ಕಾಣುವ ಆ ವಸ್ತುವು ಆ ಆಯಿಲ್ ವೆಲ್ನ ತನಕ ಹೋಗುವ ರಸ್ತೆಯದ್ದಾಗಿದೆ. ಮರ್ಡರ್ ಕಾಟ್ ಆನ್ ಗೂಗಲ್ ಅರ್ಥ್. ಏಪ್ರಿಲ್ 2013 ಗೂಗಲ್ನ ಸ್ಯಾಟಲೈಟ್ ನೆದರ್ಲ್ಯಾಂಡ್ಸ್ನ ಕೆಲವು ಸ್ಥಳದ ಫೋಟೋಗಳನ್ನು ತನ್ನ ಡಾಟಾಬೇಸ್ಗಾಗಿ ತೆಗೆಯುತ್ತಿತ್ತು. ಆದರೆ ಆಲ್ಮಿಯಾ ಎಂಬ ನಗರದ ಒಂದು ಸಣ್ಣ ಪ್ರದೇಶದಲ್ಲಿ ಈ ಇಮೇಜ್ಗಳೊಂದಿಗೆ ಇನ್ನೂ ಕೆಲವು ಫೋಟೋಗಳು ಕ್ಯಾಮರಾದಲ್ಲಿ ಸೆರೆಯಾಗಿದ್ದವು. ಒಬ್ಬ ವ್ಯಕ್ತಿ ಯಾರದ್ದೋ ಶವವೊಂದನ್ನು ಎಳೆದುಕೊಂಡು ಹೋಗಿ ನದಿಗೆ ಹಾಕುತ್ತಿರುವುದು ಗೂಗಲ್ ಸ್ಯಾಟಲೈಟ್ ಕ್ಯಾಮರಾದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಇದರ ರಿಪೋರ್ಟ್ ಅನ್ನು ಪೊಲೀಸರಿಗೆ ನೀಡಿದಾಗ ಈ ಫೋಟೋವು ಗೂಗಲ್ ಸ್ಯಾಟಲೈಟ್ ಆ ಸಮಯದಿಂದ 4 ಹಿಂದೆ ತೆಗೆದ ಫೋಟೋವಾಗಿತ್ತು ಎಂಬುದು ತಿಳಿಯುತ್ತದೆ. ಆದರೆ ಇದರ ಬಗ್ಗೆ ಯಾವುದೇ ವಿಶೇಷವಾದ ಇನ್ವೆಸ್ಟಿಗೇಷನ್ ಅನ್ನು ನಡೆಸಲು ಸಾಧ್ಯವಿರಲಿಲ್ಲ. ಕೆಲ ಸಮಯದ ನಂತರ ಇದರ ಇನ್ವೆಸ್ಟಿಗೇಷನ್ ಅನ್ನು ಪುನಃ ನಡೆಸಿದಾಗ ಗೊತ್ತಾದದ್ದೇ ತಮಾಷೆಯಾಗಿತ್ತು. ಸ್ನೇಹಿತರೆ, ಆಕ್ಚುಲಿ ಇದು ಒಬ್ಬ ವ್ಯಕ್ತಿ ಮತ್ತು ಆತನ ಸಾಕುನಾಯಿಯ ಫೋಟೋ ಆಗಿತ್ತು, ಮತ್ತು ಈ ಫೋಟೋವೇ ಗೂಗಲ್ ಸ್ಯಾಟಲೈಟ್ನಲ್ಲಿ ಸೆರೆಯಾಗಿತ್ತು. ಇದರಲ್ಲಿ ಆ ವ್ಯಕ್ತಿ ಮತ್ತು ಆತನ ನಾಯಿ ನೀರಿನಿಂದ ಮೇಲೆ ಬಂದು ಆ ಸೇತುವೆಯ ಕೊನೆಯವರೆಗೆ ತಲುಪಿದ್ದರು, ಮತ್ತು ಗೂಗಲ್ನ ಫೋಟೋದಲ್ಲಿ ರಕ್ತದ ಹಾಗೆ ಕಾಣಿಸುತ್ತಿದ್ದುದು ಅದು ನೀರೇ ಹೊರತು ರಕ್ತ ಅಲ್ಲವೇ ಅಲ್ಲ. ದಿ ಫೇಸ್ ಆಫ್ ಜೀಸಸ್ ಕ್ರೈಸ್ಟ್. ಹಂಗೇರಿಯಲ್ಲಿ ಈ ಫೋಟೋವು ಕಂಡುಬಂದಿತ್ತು. ಹಂಗೇರಿಯಲ್ಲಿ ಒಬ್ಬ ವ್ಯಕ್ತಿ ಈ ಸ್ಥಳವನ್ನು ಬ್ರೌಸ್ ಮಾಡುತ್ತಿರುವಾಗ ಕಂಡುಬಂದ ಗೂಗಲ್ ಮ್ಯಾಪ್ನ ಇಮೇಜ್ ಇದಾಗಿತ್ತು. ಇದನ್ನು ನೋಡಿದಾಗ ಯಾರೋ ಇಷ್ಟು ದೊಡ್ಡ ಜಾಗದಲ್ಲಿ ಯೇಸುವಿನ ಚಿತ್ರ ಬರೆದಂತೆ ಕಾಣಿಸುತ್ತದೆ.
ಆದರೆ ಅಲ್ಲಿನ ಸ್ಥಳೀಯ ನಿವಾಸಿಗಳ ಪ್ರಕಾರ ಯೇಸುವಿನ ರೀತಿ ಕಾಣುವ ಈ ಚಿತ್ರ ಪ್ರಾಕೃತಿಕವಾಗಿ ಮೂಡಿಬಂದಿದೆ ಎಂಬುದಾಗಿದೆ. ಇನ್ನು ಕೆಲವರು ಹೇಳುವಂತೆ ಇದು ಯೇಸುವು ಭೂಮಿಗೆ ಪುನಃ ಹಿಂದಿರುಗುವ ಸೂಚನೆಯಾಗಿದೆ ಎಂದಾಗಿದೆ. ಸೀಕ್ರೆಟ್ ಚೈನೀಸ್ ಶಿಪ್. ಸೌತ್ ಚೈನಾ ಸಾಗರದಲ್ಲಿ ಕಂಡುಬಂದ ಈ ಲೈಟ್ಗಳು ನೋಡಲು ಬಹಳ ವಿಚಿತ್ರವಾಗಿವೆ. ಯಾವುದೋ ಯುದ್ಧ ನೌಕೆ ಬೆಂಕಿಯಿಂದ ಉರಿಯುತ್ತಿದ್ದಂತೆ ಮತ್ತು ತನ್ನ ಶಸ್ತ್ರಾಸ್ತ್ರಗಳನ್ನು ಫೈರ್ ಮಾಡುತ್ತಿರುವಂತೆ ಭಾಸವಾಗುತ್ತದೆ. ಸ್ನೇಹಿತರೆ, ಇಷ್ಟು ಮಾತ್ರವಲ್ಲದೆ ಇದರ ಸುತ್ತಮುತ್ತಲಿನ ಕೆಲವೊಂದು ಆಬ್ಜೆಕ್ಟ್ಗಳು ಕೂಡ ಗೋಲ್ಡನ್ ಬಣ್ಣದಲ್ಲಿ ಕಂಡುಬರುತ್ತದೆ. ಕ್ರಿಟಿಕ್ಸ್ಗಳು ಹೇಳುವಂತೆ ಇದರಲ್ಲಿ ವಿಚಿತ್ರವೆನಿಸುವಂಥದ್ದೇನೂ ಇಲ್ಲ. ಇವೆಲ್ಲ ಸೂರ್ಯನ ಬೆಳಕನ್ನು ರಿಫ್ಲೆಕ್ಟ್ ಮಾಡುತ್ತಿರುವ ಶಿಪ್ಗಳ ತ್ಯಾಜ್ಯದಲ್ಲಿರುವ ಮೆಟಲ್ ಆಬ್ಜೆಕ್ಟ್ಗಳಾಗಿದೆ ಎನ್ನುತ್ತಾರೆ. ಸ್ನೇಹಿತರೆ, ನಿಮಗೇನನ್ನಿಸುತ್ತದೆ, ಇದು ಶಿಪ್ನ ಮೆಟಲ್ಗಳಾಗಿರಬಹುದೇ ಅಥವಾ ಬೇರೆ ಗ್ರಹದಿಂದ ಭೂಮಿಗೆ ಅಪ್ಪಳಿಸಿದ ಆಬ್ಜೆಕ್ಟ್ಸ್ಗಳು ಇದಾಗಿರಬಹುದೇ? ಮೊರೊರೋವಾ ಐಲ್ಯಾಂಡ್, ಫ್ರೆಂಚ್ ಪಾಲಿನೇಷಿಯಾ. ಸಣ್ಣ ದ್ವೀಪವಾದ ಇದು ದಕ್ಷಿಣ ಪೆಸಿಫಿಕ್ ಸಾಗರದಲ್ಲಿದೆ. ಸ್ನೇಹಿತರೆ, ಇದನ್ನು ನಾವು ಗೂಗಲ್ ಮ್ಯಾಪ್ನ ಸೆಟಲೈಟ್ ವ್ಯೂನಲ್ಲಿ ಜೂಮ್ ಇನ್ ಮಾಡಿದಾಗ ಈ ಸ್ಥಳ ಬ್ಲರ್ ಆಗಿ ಬಿಡುತ್ತದೆ. ಸ್ನೇಹಿತರೆ, ಈ ಐಲ್ಯಾಂಡ್ನಲ್ಲಿ ಮೊದಲು ನ್ಯೂಕ್ಲಿಯರ್ ಪ್ಲಾಂಟ್ಸ್ಗಳಿದ್ದವು ಎಂದು ಹೇಳಲಾಗುತ್ತದೆ. ಬಹುಶಃ ಇದೇ ಕಾರಣಕ್ಕೆ ಈ ಪ್ರದೇಶವನ್ನು ಗೂಗಲ್ ಮ್ಯಾಪ್ನಲ್ಲಿ ಸೆನ್ಸಾರ್ಡ್ ಮಾಡಿರಬಹುದು. ಸ್ನೇಹಿತರೆ, ಫ್ರಾನ್ಸ್ ದೇಶ ಈ ಸಣ್ಣ ದ್ವೀಪದಲ್ಲಿ 1966-96 ತನ್ನ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನು ನಡೆಸುತ್ತಿತ್ತು. ಡೆಸರ್ಟ್ ಬ್ರೀತ್. ಸ್ನೇಹಿತರೆ, ಈ ಸ್ಥಳವನ್ನು ಗೂಗಲ್ ಮ್ಯಾಪ್ನಲ್ಲಿ ನೋಡಿದಾಗ ಯಾವುದೋ ಏಲಿಯನ್ಗಳು ಈ ರೀತಿಯ ಪ್ಯಾಟರ್ನ್ ಅನ್ನು ಭೂಮಿಯಲ್ಲಿ ರಚಿಸಿರುವಂತೆ ಕಂಡುಬರುತ್ತದೆ. ಅಥವಾ ಇದು ಇನ್ನೊಂದು ಗ್ರಹದ ಜೀವಿಗಳಿಗೆ ನಮ್ಮ ಭೂಮಿಯು ಈ ಸೌರಮಂಡಲದಲ್ಲಿರುವ ಸಂಕೇತವಾಗಿರಲು ಸಾಧ್ಯವಿದೆಯೇ? ಆದರೆ ವಾಸ್ತವದಲ್ಲಿ ಹೀಗೆ ಖಂಡಿತ ಇಲ್ಲ. ಸ್ನೇಹಿತರೆ, ಆಕ್ಚುಲಿ ಇದು ಸಹರಾ ಮರುಭೂಮಿಯಲ್ಲಿ ರಚಿಸಿದ ಒಂದು ಆರ್ಟ್ ವರ್ಕ್ ಆಗಿದೆ. ಡಿಎಎಸ್ಟಿ ಆರ್ಟ್ ಟೀಮ್ ರಚಿಸಿರುವ ಕಲೆಗಾರಿಕೆಯೇ ಇದಾಗಿದೆ. 1995 ರಚಿಸಲು ಸ್ಟಾರ್ಟ್ ಆದ ಈ ಆರ್ಟ್ ವರ್ಕ್ ಅನ್ನು ಅದೇ ವರ್ಷದಲ್ಲಿಯೇ ಕಂಪ್ಲೀಟ್ ಮಾಡಲಾಯಿತು. ಸೋ ಇದು ಏಲಿಯನ್ಗಳ ಸಂದೇಶ ಖಂಡಿತ ಅಲ್ಲ. ಇದು ಮನುಷ್ಯರಿಂದ ನಿರ್ಮಿತವಾದ ಒಂದು ಅತಿದೊಡ್ಡ ಆರ್ಟ್ ಆಗಿದೆ. ಏರ್ಪ್ಲೇನ್ ಬೋನ್ಯಾರ್ಡ್, ಟ್ಯೂಸಾನ್, ಅರಿಜೋನಾ. ಟ್ಯೂಸಾನ್ ಅರಿಜೋನಾದ ಪಾಳುಬಿದ್ದ ಜಾಗದ ಈ ಗ್ರೇವ್ ಯಾರ್ಡ್ ಗೂಗಲ್ ಮ್ಯಾಪ್ನಲ್ಲಿ ಬಹಳ ಎಂಟೈಸಿಂಗ್ ಆಗಿ ಕಾಣಿಸುತ್ತದೆ. ಇಲ್ಲಿ ಹಳೆ ಕಾಲದ ಮತ್ತು ಹಾಳಾದ ವಿಮಾನಗಳನ್ನು ಇಡಲಾಗುತ್ತದೆ. ಇದೇ ಕಾರಣಕ್ಕೆ ಈ ಸ್ಥಳವನ್ನು ಏರ್ಪ್ಲೇನ್ ಬೋನ್ಯಾರ್ಡ್ ಎಂದು ಕರೆಯಲಾಗುತ್ತದೆ. ಹಾಗೆಯೇ ನಂತರದ ದಿನಗಳಲ್ಲಿ ಈ ಸ್ಥಳವನ್ನು ಗೂಗಲ್ ಮ್ಯಾಪ್ನ ಸಹಾಯದಿಂದ ಪ್ರಪಂಚದಾದ್ಯಂತ ನೋಡಲಾಯಿತು. ಸ್ನೇಹಿತರೆ, ಹೇಗನಿಸಿತು ನಮ್ಮ ಇವತ್ತಿನ ಪ್ರಯತ್ನ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.